ಕೃಷಿ ಉತ್ಪನ್ನ ಮಾರುಕಟ್ಟೆ ರೈತ ಭವನ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ರೈತರಿಗೆ ವರದಾನವಾಗಬೇಕಿದ್ದ ಈ ರೈತ ಭವನ ಕುಡುಕರ ಅಡ್ಡೆಯಾಗಿ ಪರಿಣಮಿಸಿದ್ದು ದುರದೃಷ್ಟಕರ ಸಂಗತಿಯಾಗಿದೆ ಎಂದರೆ ತಪ್ಪಾಗಲಾರದು. ಮುಂಡರಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ರೈತ ಭವನದಲ್ಲಿ ಅನೈತಿಕ ಚಟುವಟಿಕೆ. ರೈತರಿಗೆ ವರದಾನವಾಗಬೇಕಾಗಿದ್ದ ಈ ರೈತ ಭವನ ಕುಡುಕರಿಗೆ ವರದಾನವಾಗಿದೆ. ಕಟ್ಟಡ ಬಳಕೆ ಇಲ್ಲದೆ ಖಾಲಿ ಇದೆ. ಕುಡುಕರು ಕುಡಿದು ಬೀಸಾಡಿದ ಮದ್ಯದ ಬಾಟಲಿ ತ್ಯಾಜ್ಯ ತುಂಬಿ ತುಳುಕುತ್ತಿದೆ. ಪೌರ ಕಾರ್ಮಿಕರು ದಿನನಿತ್ಯ ಸ್ವಚ್ಛತಾ ಕಾರ್ಯ ಮಾಡುತ್ತಿದ್ದರೂ ಪ್ರತಿದಿನ ಇಷ್ಟೇ ತ್ಯಾಜ್ಯ ಬೀಳುತ್ತಿದೆ. ಪ್ರತಿದಿನ ರಾತ್ರಿ ವೇಳೆ ಕದ್ದು ಮುಚ್ಚಿ ಕುಡಿಯುವ ಕುಡುಕರಿಗೆ ಅಡ್ಡೆಯಾಗಿದೆ ಈ ರೈತ ಭವನ. ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಈಗ ಸಂಪೂರ್ಣ ಕುಡುಕರ ಅಡ್ಡೆ. ಸಂಬಂಧಪಟ್ಟ ಅಧಿಕಾರಿಗಳು ಕಟ್ಟಡವನ್ನು ಜೀರ್ಣೋದ್ಧಾರ ಮಾಡಿದರೆ ಇಲಾಖೆಗೆ ಅಥವಾ ಸಂಘಟನೆ ಕಾರ್ಯಕ್ರಮಗಳಿಗೆ ಅನುಕೂಲವಾಗುತ್ತದೆ. ಇಲ್ಲದಿದ್ದರೆ ಕಲ್ಲಿನಿಂದ ಕಟ್ಟಿದಂಥ ಕಟ್ಟಡ ಸಂಪೂರ್ಣವಾಗಿ ನಾಶವಾಗಿ ಕುಡುಕರ ಅಡ್ಡೆಯಾಗಿ ಪರಿಣಮಿಸುತ್ತದೆ. ಆದಷ್ಟು ಬೇಗನೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತ ಭವನವನ್ನು ಜೀರ್ಣೋದ್ಧಾರ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಎಲ್ಲರಿಗೂ ಈ ಮೂಲಕ ತಿಳಿಪಡಿಸೇನೆಂದರೆ ಇಲ್ಲಿ ನೋಡಬೇಕು, ಇದು ರೈತ ಭವನ. 1974 ನಿರ್ಮಾಣಗೊಂಡಿರ್ತಕ್ಕಂಥ ರೈತ ಭವನವನ್ನು ಇವತ್ತು ಮಧ್ಯಪ್ರಿಯರಿಗೆ ತಾಣವಾಗಿದೆ ಅದು. ಆದರೆ ಇಲ್ಲಿನ ಅಧಿಕಾರಿಗಳು ಆಗಿರಲಿ, ಜನಪ್ರತಿನಿಧಿಗಳಾಗಿರಲಿ, ಈ ಬಗ್ಗೆ ಯಾರೂ ಚಿಂತೆ ಕೂಡ ಮಾಡ್ತಾ ಇಲ್ಲ. ಆದರೆ ನಮ್ಮ ರೈತರು, ಆಮೇಲೆ ಕೆಲವೊಂದಿಷ್ಟು ಕನ್ನಡಪರ ಸಂಘಟನೆಗಳು ಏನಾದರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಖಾಸಗಿ ಸಮುದಾಯ ಭವನನ್ನು ಹುಡುಕ್ಬೇಕಾಗತ್ತೆ. ಆದರೆ ಅದನ್ನು ಈ ಕೃಷಿ ಇಲಾಖೆಯಿಂದ, ಕೃಷಿ ಮಾರುಕಟ್ಟೆಯಿಂದ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಅಂತೇಳಿ ರೈತ ಭವನ ಭವನ ಅಂತಂದ್ರೆ ರೈತರ ಸಮಸ್ಯೆಗಳನ್ನು ಆಲಿಸಕ್ಕಂತಲೇ ರೈತ ಭವನ ಕಟ್ಟಿರ್ತಾರೆ. ಅದನ್ನು ಇಲ್ಲಿ ಇವತ್ತು ಮಧ್ಯಪ್ರಿಯರಿಗೆ ಅಂತಲೇ ಬಿಟ್ಟಿರೋದು ಭಾಳ ನೋವಿನ ಸಂಗತಿ ಇದೆ. ಇದನ್ನು ಆದಷ್ಟು ಬೇಗ ಅದನ್ನು ಜೀರ್ಣೋದ್ಧಾರ ಮಾಡಬೇಕು. ಅದನ್ನ ಯಾರು ಜವಾಬ್ದಾರಿ ತೊಗೊಂಡು ಅದನ್ನು ಆದಷ್ಟು ಬೇಗ ಅದನ್ನು ಮತ್ತು ರೈತ ಭವನ ಈ ಸುಂದರವಾಗಿರ್ತಕ್ಕಂಥ ರೈತ ಭವನವನ್ನು ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.